ಕೇಳ್ರಿ ನಮ್ ಭಾರತದಾಗ 2024 ಲೋಕಸಭಾ ಚುನಾವಣೆ ಬಂದೈತೆ. ಏನ್ ಮಾಡ್ಬೇಕಂತೀರಾ? ಮತ ಹಾಕಿರಣ್ಣ, ಎಲ್ಲರ ಮತ ಹಾಕಿರಣ್ಣ, ಮತ ಹಾಕಿರಣ್ಣ, ಎಲ್ಲರ ಮತ ಹಾಕಿರಣ್ಣ, ಮತ ಹಾಕಿರಣ್ಣ, ಎಲ್ಲರ ಮತ ಹಾಕಿರಣ್ಣ, ಮತ ಹಾಕಿರಣ್ಣ, ಎಲ್ಲರ ಮತ ಹಾಕಿರಣ್ಣ. ಹಬ್ಬ ಐತೆ ಬೇಡ ಬೇಡ, ಜಾತ್ರೆ ಐತೆ ಬೇಡ ಬೇಡ, ಮದುವೆ ಐತೆ ಬೇಡ ಬೇಡ, ಹುಂಡಿ ಐತೆ ಬೇಡ ಬೇಡ, ಹಬ್ಬ ಐತೆ ಎಲ್ರಿಗೂ ನಮಸ್ಕಾರ. ನಾನು ಶುಭಾ ಕಲ್ಯಾಣ್, ತುಮಕೂರು ಜಿಲ್ಲಾಧಿಕಾರಿಗಳು. 26 ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಎಲ್ಲರೂ ನಿಮ್ಮ ಮತಗಟ್ಟೆಗಳಿಗೆ ತೆರಳಿ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ. ಧನ್ಯವಾದಗಳು. 24 ಏಪ್ರಿಲ್ 2026 ಚುನಾವಣೆ ನಡೆಯಲಿದ್ದು, ಮತದಾನ ಅವತ್ತು ನಡೆಯಲಿದ್ದು. ನಾವು ಈ ದಿನ ಜಿಲ್ಲಾ ಸ್ವೀಪ್ ಸಮಿತಿ, ತಾಲೂಕಾಡಳಿತ, ತಾಲೂಕ್ ಪಂಚಾಯತಿ ಸ್ವೀಪ್ ಸಮಿತಿ ವತಿಯಿಂದ ನಾವು ಈ ದಿನ ವಿಶೇಷ ಚೇತನದ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ. ನಾವು ಇದು ಮುಖ್ಯ ಉದ್ದೇಶ ಇಷ್ಟೇ. ಈ ಸಾರಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಮತದಾರರು 100 ಕ್ಕೆ 100 ತಮ್ಮ ಮತಗಟ್ಟೆಗಳಿಗೆ ಹೋಗ್ಬಿಟ್ಟು 100 ಕ್ಕೆ 100 ತಾವು ಮತದಾನ ಮಾಡಬೇಕು. ತಾವು ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಾರ್ದು. ನಮ್ಮ ಅಮೂಲ್ಯವಾದ ಮತವನ್ನು ನಾವು ಚಲಾಯಿಸ್ಬೇಕು. ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಹೇಳ್ಬೇಕು, ನಮ್ ದೊಡ್ಡಮ್ಮ, ನಮ್ ಚಿಕ್ಕಮ್ಮ, ನಮ್ ಚಿಕ್ಕಪ್ಪ, ಎಲ್ಲಾರ್ಗು ಹೇಳ್ಬೇಕು. ಆಮೇಲೆ ನನ್ನ ಸ್ತ್ರೀ ಶಕ್ತಿ ಸಂಘ ಸೇರಿದ್ವಲ್ಲ ಮೊನ್ನೆ, ಅಲ್ಲೆಲ್ಲ ಕುಕೊಂಡು ಪ್ರಮಾಣ ವಚನ ಬೇರೆ ಮಾಡಿದೀವಿ. ಎಲ್ಲಿಗೂ ಹೋಗಲ್ಲ ಅಂತ. ಓ, ನನ್ನ ಹೆಂಡತಿ ಮನೆಯಲ್ಲಿ 4 ಗೋಡೆ ಮಧ್ಯದಾಗೆ ಇದ್ಲು. ಆ ಸಂಘ ಈ ಸಂಘ ಹೋಗ್ಬಿಟ್ಟು ಓಹೋ ಬುದ್ಧಿವಂತಳಾಗಿದ್ದಳು, ಬುದ್ಧಿವಂತಳಾಗಿದ್ದಾಳೆ.
ಅಲ್ಲಿ ನೀನು ಸಂಘಕ್ಕೆ ಹೋಗಿ ಎಷ್ಟು ಬುದ್ಧಿವಂತಾಗಿದೆ ಕಣ್ಣೆ. ಹೌದು ಮತ್ತೆ ರಂಗಣ್ಣ ಕುಡ್ಕೊಂಡು ಏನ್ ಗಲಾಟೆ ಮಾಡ್ತಾನೆ? ಓ ಎಲೆಕ್ಷನ್ ಹತ್ರ ಬಂದೈತಲ್ಲ, ಯಾರೋ ಕೊಟ್ಟವ್ರೆ ಚೆನ್ನಾಗಿ ಕುಡ್ಕೊಂಡ್ಬಂದು ಎಂತಿ ಅಂತ ಗಲಾಟೆ ಮಾಡ್ತಾವನೆ. ಹೋಗ್ತೀನಿ ಇಲ್ಲಪ್ಪ, ಈ ಭೂಮಿ ಎಲೆಕ್ಷನ್ ಗಿಲೆಕ್ಷನ್ ಅಂತ ಮಾತಾಡ್ತಿದ್ದೆ. ಎಲೆಕ್ಷನ್ ನಮ್ಗೆಲ್ಲ ಕಲೆಕ್ಷನ್ ಕಂಡ್ಲ. 26ನೇ ತಾರೀಕು ನಮ್ ನೆಂಟ್ರು ಬೇಟೆ ಕಳೀತಾರೆ. ನಿಮ್ಮ ನೆಂಟ್ರೂರಲ್ಲಿ ಹತ್ತು ಬೇಟೆ ಕಳೀತಾರ? ಹೌದು, ಹೋಗೋಣ ಅಲ್ಲಿ. ಅವತ್ತು ನಾವು ಅಮೂಲ್ಯವಾದ ಮತವನ್ನು ನಾವು ಮತಗಟ್ಟೆ ಹೋಗಿ ಚಲಾಯಿಸ್ಬೇಕು. ನಾವು ಮಟನ್ ಗಿಟನ್ ತಿನ್ನಕ್ ಬರಲ್ಲ. ನಾನು ನೀನು ಇವನು ಮೂವರು ಎಲ್ಲ ಕಂಡ್ಲೆ ಓಟ್ ಹಾಕೋದು ಮತಗಟ್ಟೆಗೆ. ನಾನು ನೀನು ಚಿಕ್ಕಮ್ಮ ಚಿಕ್ಕಮ್ಮ ಎಲ್ಲರೂ ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗಿ ನಮ್ಮ ಅಮೂಲ್ಯವಾದ ಮಠವನ್ನು ಬಲಿಷ್ಠವಾದ ರಾಷ್ಟ್ರ ಕಟ್ಟೋಣ. ನಮ್ಮ ಮಕ್ಕಳಿಗೆ ಮತ್ತೆ ನನ್ನ ನೆಂಟರಿಗೆ ಎಲ್ಲರಿಗೆ ಹೇಳ್ತೀನಿ ಮತ ಹಾಕಂತ. ನಮ್ಮ ಜನರು ಎಲಿಮೆಂಟ್ ಆಗ್ಲಿಲ್ಲ ಅಂದ್ರೆ ತಲೆ ಹೋಗುತ್ತೆ. ಉತ್ತಮ ಅಭ್ಯರ್ಥಿಗೆ ಮತ ಆಗ್ಲಿಲ್ಲ ಅಂದ್ರೆ ದೇಶನೇ ಉರುಳುತ್ತೆ. ಹೌದಲ್ವಾ? ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಉತ್ತಮವಾದ ಅಭ್ಯರ್ಥಿಗೆ ಮತ ಹಾಕ್ಬೇಕು. ಹೌದಾ? ಟಿಕೆಟ್ ಗೆದ್ರೆ ಕಪ್ಪು ನಮ್ದೇ ಅನ್ನಿ. ಕಂಡವ್ರಿಗೆ ಮತ ಹಾಕಿ ಅವಾಗ ಮಾತ್ರ ತಪ್ಪು ನಮ್ದೇ ಅನ್ಬೇಡಿ. ಪ್ರತಿಯೊಬ್ಬರು ಉತ್ತಮವಾದ ಅಭ್ಯರ್ಥಿಗೆ ಮತ ಚಲಾಯಿಸಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಉಳಿಸೋಣ, ಬೆಳೆಸೋಣ. ಎಲ್ಲರೂ ಮತ ಹಾಕಿರಣ್ಣ, ಮತ ಹಾಕಿರಣ್ಣ, ಎಲ್ಲರೂ ಮತ ಹಾಕಿರಣ್ಣ, ಮತ ಹಾಕಿರಣ್ಣ, ಎಲ್ಲರೂ ಮತ ಹಾಕಿರಣ್ಣ, ಮತ ಹಾಕಿರಣ್ಣ, ಎಲ್ಲರೂ ಮತ ಹಾಕಿರಣ್ಣ. ಹಬ್ಬ ಐತೆ ಬೇಡ ಬೇಡ, ಜಾತ್ರೆ ಐತೆ ಬೇಡ ಬೇಡ, ಮದುವೆ ಐತೆ ಬೇಡ ಬೇಡ, ಹುಂಡಿ ಐತೆ ಬೇಡ ಬೇಡ, ಹಬ್ಬ ಐತೆ ಬೇಡ ಬೇಡ, ಜಾತ್ರೆ ಐತೆ ಬೇಡ ಬೇಡ, ಮದುವೆ ಐತೆ ಬೇಡ ಬೇಡ, ಹುಂಡಿ ಐತೆ ಬೇಡ ಬೇಡ. ಎಲ್ಲರಿಗಿಂತ ಮೊದಲಿಗೆ ನೀನು ಮತ ಹಾಕಿರಣ್ಣ, ಎಲ್ಲರೂ ಮತ ಹಾಕಿರಣ್ಣ, ಬನ್ನಿ 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 ಮತ ಹಾಕಿರಣ್ಣ, ಎಲ್ಲರೂ ಮತ. ಬನ್ನಿ, ಏಪ್ರಿಲ್ 26ರಂದು ನಾವು ನಮ್ಮ ಮತಗಟ್ಟೆಗೆ ತೆರಳಿ ನಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸೋಣ ಚಲಾಯಿಸೋಣ ಚಲಾಯಿಸೋಣ.